ಬಿಜೆಪಿ ಟಿಕೆಟ್ ಕೈ ತಪ್ಪಿರುವಂತ ಹಿನ್ನೆಲೆಯಲ್ಲಿ ಈಗ ವಿ ಸೋಮಣ್ಣ ಪುತ್ರ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಸೋ ಹಾಗಾಗಿ ಸಹಜವಾಗಿ ವಿ ಸೋಮಣ್ಣ ಪುತ್ರ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂತ ಮಾತುಗಳು ಇತ್ತು ಸೋ ಗುಪ್ಪಿ ಕ್ಷೇತ್ರದಿಂದ ಬಿಜೆಪಿಗೆ ಟಿಕೆಟ್ ಕೈ ತಪ್ಪಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ವಿ ಸೋಮಣ್ಣ ಅವರನ್ನು ಬಿಟ್ಟು ಅವರ ಪುತ್ರ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಸಿಗುತ್ತೆ ಅವರು ಕೂಡ ಆಕಾಂಕ್ಷೆ ಅಂತ ಹೇಳಲಾಗ್ತಾ ಇತ್ತು ಸೋ ಗುಪ್ಪಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಗೆ ಈಗ ವಿ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಅವರು ಆಗಮಿಸಿದ್ದಾರೆ ಗುಬ್ಬಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅರುಣ್ ಸೋಮಣ್ಣ ಇದೀಗ ಅರುಣ್ ಸೋಮಣ್ಣ ಬದಲಾಗಿ ಬೇರೆವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿದೆ ಸೋ ಹಾಗಾಗಿ ಗೋವಿಂದರಾಜನಗರದಲ್ಲಿ ಈಗ ಟಿಕೆಟ್ ಪಡೆಯಲು ಮತ್ತೊಮ್ಮೆ ಕಸರತ್ತು ನಡೆಯತಾ ಇರುವಂತದ್ದು ಸೋ ಗೋವಿಂದರಾಜನಗರಕ್ಕೆ ಟಿಕೆಟ್ ಇನ್ನು ಕೂಡ ಅಲ್ಲಿ ಅನೌನ್ಸ್ ಆಗಿಲ್ಲ ಹಾಗಾಗಿ ಅಲ್ಲಿ ಏನಾದರೂ ಟಿಕೆಟ್ ಸಿಗುತ್ತಾ ಅನ್ನುವಂತ ಪ್ರಯತ್ನ ನಡೆಯತಾ ಇದೆ ಬಹುಶಃ ಟಿಕೆಟ್ ಕೊಡೋದು ಡೌಟ್ ಯಾಕೆಂದ್ರೆ ತಂದೆ ಮಗನಿಗೆ ಟಿಕೆಟ್ ಸಿಗೋದಿಲ್ಲ ಬಿಜೆಪಿ ಕಡೆಯಿಂದ ಸೋ ಗುಬ್ಬಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವಂತ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ವಿ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಗುಬ್ಬಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅರುಣ್ ಸೋಮಣ್ಣ ಈ ಬಾರಿ ಅವರಿಗೆ ಗುಬ್ಬಿ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತ ಮಾತುಗಳು ಇತ್ತು ಯಾಕೆ ಅಂದ್ರೆ ಇಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಜಾಸ್ತಿ ಓಡಾಟವನ್ನ ಮಾಡ್ತಾ ಇದ್ದರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳತಾ ಇದ್ದರು ಹಾಗಾಗಿ ಗುಬ್ಬಿ ಕ್ಷೇತ್ರದಲ್ಲಿ ಇವರು ಪ್ರಬಲ ಆಕಾಂಕ್ಷಿ ಆಗಿದ್ರು ಆದರೆ ತಂದೆ ಅವರಿಗೆ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಇವರಿಗೆ ಈ ಬಾರಿ ಇರೋದಿಲ್ಲ ಸೋ ಇದೀಗ ಅರುಣ್ ಸೋಮಣ್ಣ ಬದಲಾಗಿ ಇಲ್ಲಿ ಬೇರೆವರಿಗೆ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ ಆದರೆ ಗೋವಿಂದರಾಜನಗರದಲ್ಲಿ ಟಿಕೆಟ್ ಪಡೆಯಲು ಕಸರತ್ತನ್ನ ನಡೆಸುತ್ತಾ ಇರುವಂತದ್ದು ಗೋವಿಂದರಾಜನಗರಕ್ಕೆ ಬಿಜೆಪಿ ಕಡೆಯಿಂದ ಇದುವರೆಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಆದರೆ ಇವರಿಗೆ ಸಿಗೋದು ಡೌಟ್ ಗುಬ್ಬಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವಂತ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಕಚೇರಿಗೆ ವಿ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಅವರು ಆಗಮಿಸಿದ್ದಾರೆ ಗುಬ್ಬಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸೋ ಅರುಣ್ ಸೋಮಣ್ಣ ಅವರು ಗುಬ್ಬಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಟ್ ಇದೀಗ ಅರುಣ್ ಸೋಮಣ್ಣ ಅವರ ಬದಲಾಗಿ ಇಲ್ಲಿ ಬೇರೆವರಿಗೆ ಗುಬ್ಬಿ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ ಹಾಗಾಗಿ ಉಳಿದಿರುವಂತ ಕ್ಷೇತ್ರ ಅಂದ್ರೆ ಗೋವಿಂದರಾಜನಗರದಲ್ಲಿ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಹಾಗಾಗಿ ಅಲ್ಲಿ ಟಿಕೆಟ್ ಪಡೆಯಲು ಕಸರತ್ತು ನಡೆಸುತ್ತಾ ಇರುವಂತದ್ದು ಗೋವಿಂದರಾಜನಗರಕ್ಕೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಹೈಕಮಾಂಡ್ ಹಾಗಾಗಿ ಅಲ್ಲಿ ಏನಾದರೂ ಅವರಿಗೆ ಅವಕಾಶ ಇರುತ್ತಾ ಅನ್ನುವಂತ ಲೆಕ್ಕಾಚಾರದಿಂದಾಗಿ ಈಗ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ವಿ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ಸೋ ಗುಬ್ಬಿ ಕ್ಷೇತ್ರದಿಂದ ಇವರು ಪ್ರಬಲ ಆಕಾಂಕ್ಷಿ ಆಗಿದ್ರು ಈ ಬಾರಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಇರೋದಿಲ್ಲ ಯಾಕಂದ್ರೆ ವಯಸ್ಸಿನ ಕಾರಣದಿಂದಾಗಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ನೀಡೋದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಅಂತಿಮವಾಗಿ ಇವರು ಡೆಲ್ಲಿ ಅತ್ತ ಪ್ರಯಾಣ ಬೆಳೆಸಿ ಅಂದರೆ ವಿ ಸೋಮಣ್ಣ ಅವರು ಡೆಲ್ಲಿ ಅತ್ತ ಪ್ರಯಾಣ ಬೆಳೆಸಿ ಹೈಕಮಾಂಡ್ ಜೊತೆ ಮಾತುಕತೆ ಆದ ನಂತರ ಕೊನೆಗೆ ಇವರಿಗೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇವರ ಪುತ್ರನಿಗೆ ಈ ಬಾರಿ ಟಿಕೆಟ್ ಇರೋದಿಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ